நமமி சதாசிவாரம்பம் சங்கராச்சாரிய மதமாம் அஸ்மதாச்சாரிய பரியம் ஒந்தே குரு பரம்பராம் ஸ்ருதிஸ்மிருதிபுராணாநம் ஆலயம் கருணாலயம் நமாமி பகவத்பாதம் சங்கரம் லோகசங்கம் நாடன வீட்சபுகளாரந்தே நான் சிரசா அஷ்டாங்க நமஸாரும் பண்ணி இவத்தின்ன பஞ்சாங்கபல நோடோண ಮುಖ್ಯವಾಗಿ ವಾರದ ಭವಿಷ್ಯ ಪಂಚಾಂಗ ಅಂತ ಹೇಳ್ತಿದ್ದೇನೆ ಆದ್ರೂ ಇವತ್ತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ತೃತೀಯ ಒಂದು ಧರ್ಮ ಸಂದೇಶದೊಂದಿಗೆ ಇವತ್ತಿನ ಈ ಒಂದು ವಾರ ಭವಿಷ್ಯಕ್ಕೂ ಮೊದಲು ಈ ಒಂದು ವಿಶೇಷತೆಯೊಂದಿಗೆ ಆರಂಭ ಮಾಡ್ಕೋಣ ದಶಾವತಾರ ಸ್ತೋತ್ರ ಕೃಷ್ಣಾವತಾರ ಕೃಷ್ಣಾನಂದ ಕೃಪಾ ಜಲದೇ ಕಂಸಾರೆ ಕಮಲೇಶ ಹರೇ ಕಾಲಿಯ ಮಾರ್ಧನ ಲೋಕಗುರು ಭಕ್ತಂತೆ ಪರಿಪಾಲಯ ಮಾಂ ಶ್ಲೋಕದ ಅರ್ಥ ಈ ರೀತಿಯಾಗಿದೆ ಸದಾ ಆನಂದವನ್ನು ನೀಡುವ ಕೃಷ್ಣನೇ ನೀನು ಕೃಪಾಸಾಗರನು ನೀನು ಲಕ್ಷ್ಮೀಪತಿಯು ನೀನೇ ಕಂಸನ ಸಂಹಾರಕನು ಕಾಳಿಂಗನನ್ನು ಮರ್ಧಿಸಿದ ನೀನು ಲೋಕಗುರುವೇ ಆಗಿರುವೆ ಇಂತಹ ನಿನ್ನನ್ನು ಭಕ್ತನಾದ ನನ್ನನ್ನು ಪರಿಪಾಲಿಸುವಂತೆ ಬೇಡಿಕೊಳ್ಳುತ್ತೇನೆ ಮುಖ್ಯವಾಗಿ ಚಾಣಕ್ಯ ಹೇಳ್ತಾನೆ ಇಂತಹ ವ್ಯಕ್ತಿಗಳಿಂದ ದೂರವಿರಬೇಕು ಪ್ರಕೃತಿ ನಮಗೆ ತುಂಬಾ ಸನ್ನೆಗಳನ್ನ ಕೊಡುತ್ತೆ ನಾವು ಕೇಳಲ್ಲ ನಾವು ನೋಡಲ್ಲ ಮಾತಾಡೋಲ್ಲ ಅದರ ಜೊತೆಯಲ್ಲಿ ಇರಲ್ಲ ಇಂತಹ ವ್ಯಕ್ತಿಗಳಿಂದ ದೂರವಿರಬೇಕು ಇಲ್ಲದಿದ್ದರೆ ನಮ್ಮ ಸರ್ವನಾಶ ಕಟ್ಟಿಟ್ಟ ಬುತ್ತಿ ಹೌದು ಕೆಟ್ಟವರು ಪ್ರಪಂಚದಲ್ಲಿ ಸೃಷ್ಟಿಯಲ್ಲಿ ಕೆಟ್ಟವರಿಲ್ಲ ಆದ್ರೆ ಬೆಳೀತಾ ಬೆಳಿತಾ ನಮ್ಮಲ್ಲಿ ಕೆಲವೊಂದು ದೌರ್ಬಲ್ಯಗಳ ಬಲ ಜಾಸ್ತಿಯಾಗಿ ಇನ್ನೊಬ್ಬರನ್ನ ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ನಿಂತ್ಕೊಬಿಡ್ತಾರೆ ಅಂತಹ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಸದಾ ತನ್ನ ಬಗ್ಗೆಯೇ ಮಾತನಾಡತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ಇರಬಾರ್ದು ಅಂತ ಹೇಳ್ತಾನೆ ಚಾಣಕ್ಯ ತನ್ನ ಬಗ್ಗೆ ತಾನು ಸಾಧನೆ ಗೊತ್ತೇನೋ ನಾನೊಂದು ಕಾರ್ ತಗೊಂಡಿದ್ದೀನಿ ತಾನು ಅಂದ್ರೆ ಇನ್ನೊಬ್ಬರನ್ನ ತುಂಬಾ ಕೀಳರಿಮೆಯಿಂದ ಮಾತನಾಡುವ ವ್ಯಕ್ತಿ ಐ ಆಮ್ ಗ್ರೇಟ್ ಪ್ರಪಂಚದಲ್ಲಿ ದೊಡ್ಡದು ಅನ್ನತಕ್ಕಂಥದ್ದು ಇಲ್ಲವೇ ಇಲ್ಲ ಅದಕ್ಕೆ ದೊಡ್ಡದಿದೆ ಒಂದು ಮರಕ್ಕಿಂತ ದೊಡ್ಡದು ಸ್ವಮ ಸ್ವ ವಿಮರ್ಶೆ ಮಾಡಿಕೊಳ್ಳುವ ವ್ಯಕ್ತಿ ಯಾವಾಗ್ಲೂ ತನ್ನ ಬಗ್ಗೆನೇ ಹೇಳ್ಕೊಳ್ತಕ್ಕಂಥ ವ್ಯಕ್ತಿನ ದೂರ ಇಡ್ಲೇಬೇಕು ಯಾಕೆ ಗೊತ್ತಾ ಒಂದು ಮೌಂಟ್ ಎವರೆಸ್ಟ್ ನಾವು ಇವತ್ತೇನ್ ಮಾತಾಡ್ತೇವೆ ಹಿಮಾಲಯ ಪರ್ವತ ಅದಕ್ಕಿಂತಲೂ ನೂರು ಪಟ್ಟು ದೊಡ್ಡದಾದಂತ ಪರ್ವತಗಳು ನಮ್ಮ ಸಮುದ್ರದ ಒಳಗಡೆ ಅಡಗಿ ಕುಳಿತಿದೆ ಅದಕ್ಕೆ ದೊಡ್ಡವರು ಹೇಳ್ತಾರೆ ಸಮುದ್ರದ ಆಳವನ್ನ ಅರಿತವರ್ ಯಾರು ಅಂತ ಆ ತರದ ವ್ಯಕ್ತಿಗಳ ಜೊತೆ ಕುಳಿತಾಗ ನಮ್ಗೆ ಏನ್ ಅನ್ಸುತ್ತೆ ಗೊತ್ತಾ ನಾವೇನು ಮಾಡೇ ಇಲ್ಲ ನಮಗ್ ಯೋಗ್ಯತೆ ಇಲ್ಲ ನಮಗೆ ವ್ಯಕ್ತಿತ್ವ ಇಲ್ಲ ಅವನ್ ಸದಾ ಅವ್ನು ವ್ಯಕ್ತಿತ್ವ ನಿಮ್ಗೆ ಗೊತ್ತೇನೋ ಅವತ್ತು ಈ ದೇವಸ್ಥಾನಕ್ಕೆ ಹೋದ ಇಷ್ಟು ಮಾಡಿದೆ ಈ ತರದ ಒಂದ್ ಕಿರೀಟ ಕೊಟ್ಟೆ ಈ ತರದ ಅದನ್ನ ಕೊಟ್ಟೆ ಈ ತರದ ಅದನ್ನ ಮಾಡಿದೆ ಈ ತರ ಅಲ್ಲಿಗೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಾವು ತುಂಬಾ ಕೆಳಗಡೆ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ ನಮ್ಮ ಮಟ್ಟಕ್ಕೆ ಒಂದು ಯಾರೋ ಒಂದು ಹಿಡೀ ಊಟ ಕೊಟ್ಟಿರ್ತೇವೆ ಒಂದು ಹಿಡಿ ಭದ್ರತೆ ಕೊಟ್ಟಿರ್ತೇವೆ ಒಂದು ಹಿಡೀ ಒಂದು ನಂಬಿಕೆ ಕೊಟ್ಟಿರ್ತೇವೆ ವಿಶ್ವಾಸ ತುಂಬಿಸಿರ್ತೇವೆ ಹೌದು ಅಂಥದ್ರಲ್ಲಿ ಈ ವ್ಯಕ್ತಿ ತಾನು ಮಾಡಿದ್ದು ದೊಡ್ಡ ನಿಮ್ಗೆ ಗೊತ್ತೇನು ತಿರುಪ್ತಿ ಪ್ರತಿ ತಿಂಗಳು ಹೋಗ್ತೀನಿ ಇವನ್ ಮನೆ ಬಂಗಾರ ಆಗೋಗ ಅವನು ಹೋಗೋ ಹಾಗೇ ಇಲ್ಲ ಇನ್ನೊಬ್ಬರ ದರ್ಶನದ ಸೌಭಾಗ್ಯ ಕಿತ್ಕೋಬೇಟ ಯಾವಾಗಲೂ ತನ್ನ ಬಗ್ಗೆಯೇ ಹೇಳಿಕೊಳ್ಳುವಂತಹ ವ್ಯಕ್ತಿ ಇನ್ನೊಬ್ಬರನ್ನ ಕೆಳಗಡೆ ಹಾಕಿಬಿಟ್ಟು ಅಂತ ವ್ಯಕ್ತಿಗಳ ಜೊತೆಯಲ್ಲಿದ್ರೆ ಕಣ್ಣೀರೇ ನಮಗೆ ನಾವು ಕೆಟ್ಟೋಗ್ತಿವಿ ನಮಗೆ ಯಾವುದರ ಮೇಲೆಯೂ ಆಸಕ್ತಿ ಬರೋಲ್ಲ ಯಾವುದನ್ನು ಸಾಧಿಸ್ಲಿಕ್ಕೂ ಹೋದಾಗ್ಲೂ ಹೇಳ್ತಿದ್ದ ನನ್ನ ಹತ್ರ ಸೈಕಲ್ಲೇ ಇರೋದು ತೃಪ್ತಿಯಾಗಿದ್ದೀರಿ ಯಾರ ತಲೆ ಹೊಡೆದಿಲ್ಲ ಯಾರ ತಲೆ ಕೆಡಿಸಿಲ್ಲ ಯಾರ ಆ ಒಂದು ತಲೆಗೆ ಹುಳ ಬಿಟ್ಟಿಲ್ಲ ಆ ಥರದ್ದು ಒಂದು ದುಷ್ಟ ಬುದ್ಧಿಯಿಂದ ದುರ್ಬುದ್ಧಿಯಿಂದ ಸಂಪಾದನೆ ಮಾಡ್ಕೊಂಡಿಲ್ಲ ನೆಮ್ಮದಿಯಾಗಿ ನಿಮ್ಮ ಚೌಕಟ್ಟಲ್ಲಿ ಸಿಂಹವಂತೂ ಅಲ್ಲ ಮೊಲದ ಬದುಕೆ ಚೆನ್ನಾಗಿದ್ದೇವೆ ಆದ್ರೆ ಯಾವಾಗ್ಲೂ ಇನ್ನೊಬ್ಬರನ್ನ ಆ ರೀತಿ ಹೇಳತಕ್ಕಂತ ವ್ಯಕ್ತಿ ಇನ್ನೊಬ್ಬರ ವ್ಯಕ್ತಿತ್ವವನ್ನ ಕುಗ್ಗಿಸ್ಬಿಡ್ತಾನೆ ಇನ್ನೊಬ್ಬರ ಶಕ್ತಿಯನ್ನ ಕುಗ್ಗಿಸ್ಬಿಡ್ತಾನೆ ಇನ್ನೊಬ್ಬರ ಚೈತನ್ಯವನ್ನ ಕುಗ್ಗಿಸ್ಬಿಡ್ತಾನೆ ಇನ್ನೊಬ್ಬನ ಕೆಲಸ ಮಾಡ್ಲಿಕ್ಕೆ ಅವನಿಗೆ ಅವ್ನ ಇನ್ಫ್ಲೂಯೆನ್ಸ್ ನಾವು ಒಳಗಾದ್ಬಿಟ್ವಿ ಅಂತ ಇಟ್ಕೊಳ್ಳಿ ಏನೋ ಒಂದ್ ಮನೇಲಿ ಒಂದ್ ಫಂಕ್ಷನ್ ಮಾಡ್ಬೇಕು ಅಲ್ಲಿಗೆ ಬರುತ್ತೆ ಏ ಅವ್ನೊಂದ್ ನೂರ್ ಜನಕ್ಕೆ ಕರ್ಸಿ ಒಂದ್ ನೂರ್ ಜನಕ್ಕೆ ಅರ್ಶನ ಕುಂಕುಮ ಕೊಟ್ಟಿದ್ನಂತೆ ಇವತ್ ನೋಡ್ಬೇಕು ವರ್ಮಹಾಲಕ್ಷ್ಮಿ ಹಬ್ಬ ಬರ್ತಿದೆ ಕೆಲವ್ರಿಗೆ ಆಸೆ ಇಬ್ಬರಿಗೆ ಇಬ್ಬೇ ಇಬ್ಬರಿಗೆ ಬರೀ ಒಂದೊಂದು ಒಣಕೊಬ್ಬರಿ ಒಂದಿಷ್ಟು ಅಚ್ ಬೆಲ್ಲ ಎಲೆ ಅಡಿಕೆ ಅರ್ಶನ ಕುಂಕುಮ ಒಂದ್ ಐದೈದು ಅರ್ಶನ ಬಳೆ ಕೊಟ್ಟರು ತಾಯಂದ್ರ ಪರಿಪೂರ್ಣ ತೃಪ್ತಿ ಭಗವತಿ ಹೌದು ಜಗನ್ಮಾತೆ ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ ನಮ್ಮದು ಹೀಗೆ ಏನು ನಮ್ಮ ಬದುಕು ಹಿಂಗೆ ಏನು ಅನ್ನಿಸಲಿಕ್ಕೆ ಶುರು ಮಾಡಿಬಿಡುತ್ತೆ ನಾವು ಮಾಡೋದನ್ನು ಕೂಡ ತುಂಬಾ ತೃಪ್ತಿಯಿಂದ ಮಾಡೋದಿಲ್ಲ ನಮ್ಮ ಮಟ್ಟಕ್ಕೆ ನಾವು ತರ್ಡ್ ಕ್ಲಾಸ್ ಪಾಸೆ ನಮ್ಮ ಮಟ್ಟಕ್ಕೆ ನಾವೊಂದು ಕ್ಲರ್ಕೆ ನಾನೊಂದು ತೀವನ್ನೆ ನಾನೊಂದು ಚಮ್ಮಾರನೆ ನಾನೊಂದು ಮಡಿವಾಳನೆ ನಾನೊಬ್ಬ ಕ್ಷೌರಿಕನೆ ಹೌದಪ್ಪ ಅವನ ಬದುಕು ಅವನದು ಸೇ ಥ್ಯಾಂಕ್ ಯು ವೆರಿ ಮಚ್ ಅಂತ ವ್ಯಕ್ತಿ ಇದೆ ತುಂಬಾ ನಿಮ್ಗೆ ಗೊತ್ತಾ ನಾನು ಎಷ್ಟು ಬಿಲ್ಡಿಂಗ್ ಕಟ್ಟಿದ್ದೆ ನಿನಗೆ ಗೊತ್ತಾ ನಾನು ಅದು ಮಾಡಿದೆ ನಿನ್ ಗೊತ್ತಾ ಅಷ್ಟು ಜಮೀನಿದೆ ಹಣ ನನ್ನ ನಾನು ಪಾಡಕ್ ಬಿಡು ಸದಾ ಆ ಥರದ್ದು ಮಾತನಾಡಬಾರದು ಮಾತನಾಡುವ ವ್ಯಕ್ತಿಗಳ ಜೊತೆಯಲ್ಲಿ ನಿಲ್ಲಬಾರದು ಕೀಳರಿಮೆ ಶುರುವಾಗುತ್ತೆ ಅದು ನಮ್ಮ ಅಕ್ಕ ತಂಗಿ ಹತ್ರ ಕೂಡ ಮಾತನಾಡಬಾರದು ಆ ರೀತಿ ಅಣ್ಣ ತಮ್ಮಂದ್ರ ಹತ್ರ ಕೂಡ ನಾನು ಇವತ್ತಿಗೂ ಮಾತನಾಡಲ್ಲ ನನ್ನ ತಮ್ಮನ ಜೊತೆ ಅಣ್ಣನ ಜೊತೆ ತಂಗಿ ಜೊತೆ ಅಕ್ಕನ ಜೊತೆ ಮನೇಲಿ ಯಾವುದೇ ವ್ಯವಹಾರ ಎಷ್ಟಿದೆ ಏನೋ ನಡೀತಿದೆ ಅವ್ನ್ ಕೊಟ್ಟಷ್ಟು ಹೆಂಗೋ ನಡೀತಿದೆ ಅವನ್ ನಡೆಸ್ದಷ್ಟು ಎಷ್ಟು ಲಾಭ ಬಂತ ಅವ್ನು ಕೊಟ್ಟ ಅಷ್ಟು ಏನೋ ಕಳ್ಕೊಂಡಿ ಅಂತೆ ಏನೋ ಒಂದು ನೋವಾಯ್ತಂತೆ ಏನೋ ರಿಟರ್ನ್ ಅವನು ಇಪ್ಪತ್ತು ರೂಪಾಯಿ ಇದ್ದವ್ನ ಕಳಿಸ್ದ ಕೊಟ್ಟ ಅದ ತಾನೆ ಕೊಟ್ಟಿದ್ದವ್ರೆ ತಗೊಂಡಿದ್ದವ್ರೆ ಇರ್ಲಿ ಬಿಡು ಇಷ್ಟೇ ಹೇಳಿದ್ದೇನೆ ವೆನಹ ಇವತ್ತಿನವರೆಗೂ ನಾನು ನನ್ನ ಮನೆಯವರ ಜೊತೆ ವ್ಯವಹಾರ ವ್ಯಾಪಾರ ನನ್ನ ಆತ್ಮೀಯರ ಜೊತೆ ಸ್ನೇಹ ಏನೋ ನಡೆಸ್ತಿದ್ದಾನೆ ಕಣೋ ಕೃಷ್ಣ ಮಾಡೋಣ ಬಾರೋ ಬಾರೋ ರಾಜು ಈ ಥರದೊಂದೇನೋ ಇಟ್ಕೊಂಡಿದ್ದೆ ಅಲ್ವೇನೋ ಕೇಬಲ್ ಆ ಏನೋ ಒಂದು ನೋಡೋ ಪ್ರತಿ ಮನೆಗೂ ಒಂದು ರೇಷನ್ ತಲುಪಿಸ್ತಿದ್ದೇವೆ ಈ ತರದ್ ನೀನು ಕೂಡ ಮಾಡ್ಕೊಂಡ್ರೆ ತಿಂಗಳ ಕಡಿಮೆ ಅಂದ್ರೂ ಒಂದು ಒಂದು ಒಂದೂವರೆ ಲಕ್ಷ ಕೇಬಲ್ ಆಪರೇಟರ್ಗಳು ಈ ತರದ್ ಮಾಡ್ತಿದ್ದೇವೆ ಗ್ಯಾಸ್ ಏಜೆನ್ಸಿ ಅವ್ರ ಜೊತೆಲೂ ನಾವು ವ್ಯವಸ್ಥೆ ಕಟ್ಕೊಂಡಿದ್ದೇವೆ ಸ್ತ್ರೀ ಶಕ್ತಿ ಸಂಘಗಳ ಜೊತೆ ಅಂಗನವಾಡಿಯವರ ಜೊತೆ ಆಶಾ ಕಾರ್ಯಕರ್ತೆಯರ ಜೊತೆ ಆ ರೇಷನ್ ಕಿಟ್ ಸ್ಲಿಪ್ ಕೊಡ್ತಿದ್ದೀವಿ ಯಾರು ಕೊಡೋದು ಒಂಬತ್ತು ಸಾವಿರದ ಒಂಬೈನೂರು ಎಂದು ಬರೀ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಆರ್ ಸಾವಿರ ಚಿಡದ್ದು ಬರೀ ಮೂರ್ ಸಾವಿರದ ಮುನ್ನೂರು ಎಂದು ಯಾರಿಗೆ ಯಾವ್ದು ಅವಶ್ಯಕತೆ ಇದು ಅದ್ರ ಪ್ರಕಾರವಾಗೇ ಆಗ್ಲಿ ಅಂತ ಎಷ್ಟು ದೊಡ್ಡದಾಗಿ ಸಾವಿರಾರು ಸಂಖ್ಯೆಯಲ್ಲಿ ಇದನ್ನ ನಡೆಸ್ತಿದ್ದೇವೆ ಅಂದ್ರೆ ಅದ್ ನಿಮ್ ಮುಂದ್ಗಡೆ ಹೇಳ್ತಿದ್ದಾನೆ ನನ್ನ ಯಾಕೆ ಗೊತ್ತಾ ನಿಮ್ಮಲ್ಲಿ ಧೈರ್ಯ ತುಂಬಿಸ್ಲಿಕ್ಕೆ ನಮ್ಮ ಅಣ್ಣಯ್ಯ ಬರ್ತಾನೆ ನಮ್ಮನ್ನು ಕಾಪಾಡ್ತಾನೆ ನಮ್ ಬೊಗಸೆಗೂ ಒಂದು ಕೊಡ್ತಾನೆ ಅನ್ನೋ ಒಂದು ಕಾರಣಕ್ಕೆ ವಿನಃ ನಂಗೆ ಹೇಳ್ಕೊಳ್ಳೋದು ಇಷ್ಟ ಇಲ್ಲ ಮಕ್ಕಳೇ ಇದು ಪರಮ ಸತ್ಯ ಹೇಳಬಾರದು ಇನ್ನೊಬ್ಬರನ್ನ ಕುಗ್ಗಿಸಿದ ಹಾಗೆ ನನ್ನ ತಂಗಿ ಮುಂದ್ಗಡೆ ಹಿಂಗ ದೊಡ್ಡದಾಗಿ ಬಂದು ಹಿಂಗೆ ಕುತ್ಕೊಂಡು ಆ ಏನೇನಿನ್ ಯೋಗ್ಯತೆ ಅದ್ ಏನೇನಿನ್ ಬಟ್ಟೆ ಮಾತನಾಡುವ ಹೋಗಿಲ್ಲ ಗೊತ್ತಾ ಈ ಬಟ್ಟೆ ಎಲ್ಲಿಂದ ತಗೊಂಡಿದ್ದು ಈ ಚೈನ್ ಗೊತ್ತಾ ಇದು ಗೊತ್ತಾ ಉಂಗ್ರ ಗೊತ್ತಿನೇ ಅವಳಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ ನನ್ ತಂಗಿಗೆ ಏನೋ ಕಷ್ಟಪಟ್ಟು ಮನೆ ಒಂದ್ ಪುಟ್ಟದೊಂದು ಚೈನ್ ತಾಯವ ಅಣೆಯ ಇದಿಟ್ಕೊಳ್ಳೋ ಆಗ್ತೇ ಇವ್ ಹಾಕೋ ತಗೊಂಡಿಲ್ಲ ಅಂದ್ರೆ ನೋವು ತಗೊಂಡ್ರು ನನಗ್ ನೋ ಈ ನೋ ಇದ್ದಿದ್ರಲ್ಲಿ ಎತ್ತಿಟ್ಟು ಬಚ್ಚಿಟ್ಟು ಮುಚ್ಚಿಟ್ಟು ಅಕ್ಕಿನಲ್ಲಿ ಬೇಳೆನಲ್ಲಿ ಬೆಲ್ಲದಲ್ಲಿ ತಾಯಿ ಅಂದ್ರು ಎತ್ತಿಟ್ಟು ಒಂದು ಹಾಕಿದಾಗ ಎಷ್ಟು ಖುಷಿಯೋ ಅಣ್ಣನಾಗಿ ಅದಕ್ಕಿದ್ದೆಂತ ಮನಸ್ನಲ್ಲಿ ಇಷ್ಟೇ ನನ್ನ ಧರ್ಮ ಪತ್ನಿ ಇದು ಏನ್ರಿ ಇದು ವಾಪಸ್ ಕೊಟ್ಬಿಡೋಣ ಬೇಡಮ್ಮ ಮಗು ಪ್ರೀತಿಯಿಂದ ಕೊಟ್ಟಿದೆ ಹೆಣ್ಮಕ್ಳಿದೆ ನಾಳೆ ಏನಾದ್ರು ಈ ತರದೊಂದು ನೆನೆಸ್ಕೊಂಡು ತೆಗೆದು ಕೊಟ್ಟು ಬಿಡು ಒಂದ್ ಚೀಟಿ ಹಾಕಿಡು ಒಂದ್ ಇಪ್ಪತ್ ಇಪ್ಪತ್ ಸಾವಿರದ ಏನೋ ಒಂದು ಹಾಕಿಡು ತೆಗೆದು ಆ ಹೆಣ್ಮಕ್ಳಿದಾರೆ ಹಾಕೊಟ್ಬಿಡು ಈಗ ವಾಪಸ್ ಕೊಟ್ರೆ ಅಪ್ಪುಟ್ಟು ಜೀವಕ್ಕೆ ನೋವಾಗುತ್ತೆ ಆಗುತ್ತೆ ನೀವು ನಂಬೋಲ್ಲ ನನ್ನ ಮನೆಯಲ್ಲಿ ನಾನು ಏನೂ ಹಾಕ್ಕೊಳಲ್ಲ ಒಂದು ಟೀ ಶರ್ಟು ಇಲ್ಲ ಒಂದು ಶಾರ್ಟ್ಸ್ ಇಲ್ಲ ಒಂದು ಪಂಚೆ ಒಂದು ಬನಿ ಹಾಕೊಂಡು ಹಿಂಗೆ ಕುತ್ಕೊಂಡಿರ್ತೇನೆ ತೋರಿಸ್ಬಾರ್ದು ಹೇಳಬ ಅವ್ರ ಜೊತೆಲಿ ನೆಲದಲ್ಲೇ ಕುತ್ಕೋಬೇಕು ಅವ್ರ ಜೊತೆಲಿ ಒಂದೇ ತಟ್ಟಲ್ಲೇ ಊಟ ಮಾಡ್ಬೇಕು ನಮ್ಮ ಸ್ನೇಹಿತರ ಜೊತೆ ನಮ್ಮ ಆತ್ಮೀಯರ ಜೊತೆ ನಮ್ಮ ಬಂಧುಗಳ ಜೊತೆ ನಮ್ಮ ಮಿತ್ರರ ಜೊತೆ ನೆನಪಿಟ್ಟುಕೊಳ್ಳಿ ನಮಗೆ ದೈವ ಯಾವುದೋ ಒಂದು ಯೋಗ ಯೋಗ ಯೋಗ್ಯತೆ ಗೊತ್ತಿಲ್ಲ ನಿಮಗಳ ಆಶೀರ್ವಾದ ಯಾರದು ಆಶೀರ್ವಾದ ಅಮ್ಮಂದರ ಆಶೀರ್ವಾದ ದೈವ ಹಿಂಗ್ ನಡೆದು ಬಿಡ್ತು ಅವರ ಮುಂದುಗಡೆ ಯಾವತ್ತೂ ಅಷ್ಟೇ ಕೋಟಿಗಳ ಮಾತು ಲಕ್ಷಗಳ ಮಾತು ವಿಲಕ್ಷಣಗಳ ಮಾತು ಗೊತ್ತಾ ನಾನು ಯಾರ ಜೊತೆ ಕೂತಿದ್ದೆ ಗೊತ್ತಾ ನಾನು ಆ ಹೋಟ್ಲಲ್ಲಿ ತಿರ್ತೀನಿ ಗೊತ್ತಾ ನಾನು ಈ ಹೋಗಿದ್ದೆ ಹೋಯ್ ನನ್ಗೆ ಯಾರ್ದೋ ಮಿನಿಸ್ಟ್ರಿ ಮೀಟಿಂಗ್ ಇದೆ ಅವ್ರ ಮುಂದ್ಗಡೆ ಮಾತನಾಡಬೇಡಿ ಅಂತ ವ್ಯಕ್ತಿ ಮಾತನಾಡುವ ವ್ಯಕ್ತಿಯನ್ನ ಪಕ್ಕದಲ್ಲಿ ಇಟ್ಕೋಬೇಡಿ ತನ್ನ ಬಗ್ಗೆ ತುಂಬಾ ದೊಡ್ಡದಾಗಿ ಹೇಳ್ಕೊಳ್ತಕ್ಕಂಥ ವ್ಯಕ್ತಿ ನಮ್ಮನ್ನು ತುಂಬ ಕೀಳರ್ಮೆಯಿಂದ ಹಾಕಿಬಿಡ್ತಾನೆ ನಮ್ಮಲ್ಲೊಂಥರ ನಾನು ಯಾವುದಕ್ಕೂ ಇಲ್ವೇನೋ ಏನಕ್ಕೂ ಇಲ್ವೇನೋ ಇನ್ನಿಷ್ಟೇನೋ ಬದುಕು ನಾನು ಯಾವತ್ತು ಸೇರ್ತಾನೆ ಇಲ್ಲ ನನ್ನ ಸ್ನೇಹಿತರುಗಳ ಜೊತೆ ನಾನು ಮಾತಾಡುವಾಗ ತುಂಬಾ ಭಯ ಪಡ್ತಾನೆ ಜೊತೆ ಲೋಗಕ್ಕೂ ಕೂಡ ಪಡ್ತಾನೆ ಯಾಕೆ ಗೊತ್ತಾ ಅವನು ನನ್ನನ್ನು ನೋಡೋ ರೀತಿನೇ ಬೇರೆ ನನ್ನ ಕ್ಲಾಸ್ ಮೇಟ್ಸು ಸ್ಕೂಲ್ ಮೇಟ್ಸು ಬಿಡಪ್ಪ ನೀನು ಹೇಯ್ ರವಿ ಅಂದ್ರೋ ಇಸ್ಕಾನ್ ಅಂತಾನೆ ಅವ್ರು ನನ್ನ ಕರೆಯೋದು ಚೈತನ್ಯ ಅಂತಾನೆ ಕೆಲವ್ರು ಇನ್ನು ಕೆಲವ್ರು ಕರೆಯೋದು ಸುಬ್ಬ ಅಂತಾನೆ ಇನ್ನು ಕೆಲವ್ ಕರೆಯೋದು ರವಿ ಅಂತಾನೆ ಕರೀ ಇನ್ನು ಕೆಲವ್ರು ಕೆಂಚ ಅಂತ ಕರೀತಿದ್ರು ಅದ್ ಕರಿದ್ರೇನೆ ನನ್ಗೆ ಏ ಭುಜದ ಮೇಲೆ ಹಾಕೊಂಡು ಬಂಡ್ರಲ್ಲೋ ಹಾಗೆ ಇರೋಣ ಹಾಗೆ ಇದ್ದೇವೆ ಅವ್ರ ಮುಂದ್ಗಡೆ ಅದೇ ಮುನ್ನೂರು ರೂಪಾಯಿ ಚಪ್ಪಲಿ ಮುನ್ನೂರು ರೂಪಾಯಿ ಶರ್ಟ್ ಮುನ್ನೂರು ರೂಪಾಯಿ ಪ್ಯಾಂಟ್ ಅವತ್ತು ರವಿ ಹೇಗಿದ್ನೋ ಹಾಗೆ ಹೋಗೋದು ಚಿಕ್ಕ ಕಾರಲ್ಲೇ ಹೋಗ್ತಾನೆ ದೊಡ್ಡ ಗಾಡಿ ಎತ್ಕೊಂಡು ಹೋಗೋದಿಲ್ಲ ಇದ್ರೂ ತೋರಿಸ್ಬಾರ್ದು ಇದ್ದವನು ಎಲೆಯ ಮರೆಯ ಕಾಯಿಯಾಗೆ ಇರಬೇಕು ಅಬ್ದುಲ್ ಕಲಾಂ ತರ ಅವರ ಜ್ಞಾನ ಭಂಡ ಆಕಾಶದೆತ್ತರಕ್ಕೆ ಅವರಷ್ಟು ಸಿಂಪ್ಲಿಸಿಟಿ ಮನುಷ್ಯ ನನ್ನ ಜೀವಮಾನದಲ್ಲಿ ನಾನು ನೋಡಿಲ್ಲ ನಾನು ಬದುಕಿರುವಾಗ ನಾನು ತುಂಬ ಆರಾಧಿಸುವ ಪೂಜಿಸುವ ನಾನು ಫಾಲೋ ಮಾಡುವ ವ್ಯಕ್ತಿ ಅನ್ನುವುದಾದರೆ ನನ್ನ ಅಬ್ದುಲ್ ಕಲಾಂ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ ನಾನೊಬ್ಬ ಭಾರತೀಯ ಅಂತ ಅದು ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು ಅವ್ರ ಕುತ್ತಿಗೆಯಲ್ಲಿ ಒಂದೇ ಒಂದು ಬಂಗಾರ ಚೇನ್ ಇರ್ಲಿಲ್ಲ ನೋಡಿ ಒಂದು ಉಂಗುರ ಸಮೇತ ಹಾಕೋತಿರ್ಲಿಲ್ಲ ರವಿಚಂದ್ರನ್ ಅವರು ಅಷ್ಟು ನೋಡಿದಾನೆ ಒಂದು ಉಂಗುರ ಓ ರಾಮಚಂದ್ರ ಕುತ್ತಿಗೆಯಲ್ಲಾಗ್ಲಿ ಕೈಯಲ್ಲಾಗ್ಲಿ ಇಲ್ಲವೇ ಇಲ್ಲ ಎಂತ ಸಾಧಕರನ್ನ ನಾನು ನೋಡಿದ್ದೇನೆ ಗೊತ್ತ ಎಂತೆಂತವರು ಹೇಳ್ಕೊಳ್ಳೋದೇ ಇಲ್ಲ ಅವ್ರ ಜೊತೇಲಿ ಒಂದೇ ಟೇಬಲ್ ಅಲ್ಲಿ ಕುಳಿತು ಊಟ ಮಾಡಿದ್ದಾನೆ ನನ್ನ ಈ ವಿದ್ಯೆಯಿಂದ ಅವರಿಂದ ಕಲಿತ ಪಾಠವನ್ನ ಇದನ್ ತಗೋ ಹೇಳ್ತಿದ್ದಾನೆ ನಮ್ಮ ಆತ್ಮೀಯರ ಮುಂದ್ಗಡೆ ಸ್ನೇಹಿತರ ಮುಂದ್ಗಡೆ ನಮಗೇನೋ ಒಂದು ದೈವದ ಒಂದು ಆಶೀರ್ವಾದದಿಂದ ಎತ್ತರ ಕೊಟ್ಟಿದ್ನ ತೋರಿಸ್ಕೋಬಾರ್ದು ಕೈ ಏ ಸುಮ್ನಿರ ಏನೂ ಇಲ್ಲ ಕೈ ಕಟ್ಟಬೇಕು ಅಷ್ಟೇ ಇದು ಧರ್ಮದ ಆಜ್ಞೆ ದೇವ ಆಜ್ಞೆ ಚಾಣಕ್ಕೆ ಹೇಳೋದು ಅದಕ್ಕೆ ಯಾಕಂದ್ರೆ ಅವ್ರ ಮುಂದ್ಗಡೆ ಒಂದು ಕಿಂಚಿತ್ ಏನೋ ಸ್ಪೆಷಲ್ ಊಟ ತರಿಸೋದಂತೆ ಸ್ಪೆಷಲ್ ಇನ್ನೊಂದೇನೋ ಮಾಡೋದಂತೆ ಗಾಬರಿ ಆಗ್ಬಿಡ್ತಾರೆ ಮಕ್ಕಳು ನಮ್ಮನ್ನೊಂಥರಾ ನೋಡ್ಬಿಡ್ತಾರೆ ನಂತರ ನೋಡ್ಬಿಡ್ತಾರೆ ಸಿಂಹದ ಹಾಗೆ ಬದುಕಿರಬೇಕು ಸಿಂಹ ನೋಡಿ ಹೊಟ್ಟೆ ತುಂಬಿದಾಗ ಅದ್ರ ಪಕ್ಕದಲ್ಲಿ ಹೊಟ್ಟೆ ತುಂಬಿಲ್ಲ ಅಂದ್ರೂ ಸರಿ ಸುಮ್ಮನಿದ್ರು ಅದ್ರ ಪಕ್ಕದಲ್ಲಿ ಮೊಲ ಹೋಗ್ತಿದ್ರು ಬೇಟೆ ಹೋಗಲ್ಲ ಅದು ಮೊಲವನ್ನು ಬೇಟೆಯಾಡಿದ ಇತಿಹಾಸ ಸಿಂಹದ ಜಾತಕದಲ್ಲಿ ಇಲ್ಲ ಸಿಂಹದ ಜನ್ಮದಲ್ಲೇ ಇಲ್ಲ ಬದುಕಿರೋವಾಗ್ಲೂ ಸಿಂಹ ಹಸುವೆ ಇದ್ದಾಗ್ಲೂ ಸಿಂಹ ಹೊಟ್ಟೆ ತುಂಬಿದ್ದಾಗ್ಲೂ ಸಿಂಹ ಆ ರೀತಿಯ ಬದುಕಿರಬೇಕು ಇಂತಹ ವ್ಯಕ್ತಿಗಳಿಂದ ಮೊದಲು ದೂರವಿರಿ ಯಾರಾದ್ರೂ ನಿಮ್ ಸ್ನೇಹಿತರ ವಲಯದಲ್ಲೋ ನಿಮ್ಮ ಅಣ್ಣ ಆದ್ರೂ ಸರಿ ಅವನ ದೂರ ಇಡಿ ಆ ಬಂಗಾರದ ಕಪ್ಪೇನ ದೂರ ಇಡಿ ವಟಾವಟ ವಟ ಅಂತ ಅವ್ನೊಬ್ನೇ ಹೊಡ್ಕೊಳ್ಳಿ ಕೆಲವರು ಇರ್ತಾರೆ ನೀವು ನಂಬಲ್ಲ ಒಂದು ಚೂರು ನಾನು ನೋಡಿದ್ದೇನೆ ಒಂದು ಚೂರು ದುಡ್ಡು ಹೆಸರು ಬಂದಾಗ ತಮ್ಮ ತಮ್ಮನನ್ನೇ ತಮ್ಮ ತಂಗಿಯನ್ನೇ ಅಕ್ಕನನ್ನೇ ಬಂಧುಗಳನ್ನೇ ಇಟ್ಟು ಪಕ್ಕಕ್ಕೆ ಆ ಹೈ ಲೆವೆಲ್ ಹೈ ಲೆವೆಲ್ ಹೈ ಲೆವೆಲ್ ಹತ್ರ ತೋರಿಸಿ ಇಲ್ಲಲ್ಲ ತಪ್ಪು ಬೇಕು ಅಂತ ಫೋನ್ ಎತ್ಕೊಣ್ ಮೊನ್ನೆ ಕಾರ್ ಬುಕ್ ಮಾಡಿದ್ದೆ ಗೊತ್ತೇನು ಹೋಲ್ಸ್ ವ್ಯಾಗನ್ ಬುಕ್ ಮಾಡಿದ್ದೆ ರೋಲ್ಸ್ ರೈಸ್ ಬುಕ್ ಮಾಡಿದ್ದೆ ಇವನ್ ಮನೆ ಬಂಗಾರ ಆಗೋಗ ಅಲ್ಲಿ ತೋರಿಸ್ಕೊಳ್ಳಿ ನಮ್ಮ ಮುಂದ್ಗಡೆ ಯಾಕೆ ಏ ಮೊನ್ನೆ ಅರ್ಧ ಕೆ ಜಿ ಬಂಗಾರ ತರಿಸ್ದೆ ಕೊಣ ವರಲಕ್ಷ್ಮಿಗೆ ಇವನ್ ಮನೆ ಬಂಗಾರ ಆಗೋಗ ಇಟ್ಕೊಳ್ಳಿ ಇದನ್ನ ಸ್ನೇಹಿತರ ಮುಂದ್ಗಡೆ ತಂಗಿ ಮುಂದ್ಗಡೆ ಅಕ್ಕನ ಮುಂದ್ಗಡೆ ಹ್ಮ್ ಹ್ಮ್ ಮನೇಲಿ ಫಂಕ್ಷನ್ ಆಗ್ತಿದೆ ನಿಮ್ಮದೇ ಸಮಾನರಾದಂತವರನ್ನ ಕರಿಬೇಕಂತ ಆಸೆ ಅವ್ರನ್ನ ಒಂದಿನ ಕರೀರಿ ಅವ್ರ ಮುಂದ್ಗಡೆ ನಿಮ್ ತಂಗಿನ ಕರಿಬೇಡಿ ಅಕ್ಕನ್ ಕರಿಬೇಡಿ ಯಾಕಂದ್ರೆ ಇವ್ರ ಜೊತೆ ಮಾತನಾಡುವ ನಮ್ಮ ರೀತಿ ಶೈಲಿ ಬೇರೆ ಇರುತ್ತೆ ನಮ್ಮ ಅಕ್ಕ ತಂಗಿ ಜೊತೆ ಮಾತನಾಡೋ ಶೈಲಿ ನಮ್ಮ ಸ್ನೇಹಿತರ ಜೊತೆ ಬೇರೆ ಇರುತ್ತೆ ನೊಂದ್ಕೊಬಿಡ್ತಾರೆ ತುಂಬಾ ಕೆಲವರು ನೋಡಿ ಫಂಕ್ಷನ್ಗಳು ಮಾಡ್ತಾರೆ ತುಂಬ ದೊಡ್ಡ ದೊಡ್ಡವ್ರಿಗೆ ಒಂದಿನ ಫಂಕ್ಷನ್ ಇಟ್ಟಿರ್ತಾರೆ ಸಾಮಾನ್ಯರಿಗೆ ಫಂಕ್ಷನ್ ಇಟ್ಟಿರ್ತಾರೆ ಕೆಲವು ಪುಣ್ಯಾತ್ಮರುಗಳು ಸಾಮಾನ್ಯರಿಗೆ ಫಂಕ್ಷನ್ ಇಡೋಲ್ಲ ಒಬ್ಬ ಪುಣ್ಯಾತ್ಮನ ಮಗಳ ಫಂಕ್ಷನ್ಗೆ ಹೋಗಿದ್ದೆ ಎಲ್ಲ ದೊಡ್ಡವ್ರನ್ನೇ ಕರೆಸಿದ್ದ ಆತ ತುಂಬ ಕಾಲಲ್ಲಿ ಹವಾಯ್ ಸ್ಲಿಪ್ಪರ್ ನೀವು ನಂಬೋಲ್ಲ ತುಂಬ ಹವಾಯ್ ಸ್ಲಿಪ್ಪರ್ ಹಬ್ಬ ಅನ್ಬೇಕು ಕರೆಸಿದ್ದೆಲ್ಲ ಕಡಿಮೆ ಅಂದ್ರೂ ಆ ಫಂಕ್ಷನ್ ಒಂದು ಕಡಿಮೆ ಅಂದ್ರೂ ಐದು ಕೋಟಿ ಖರ್ಚಾಗಿದೆ ಬಂದವರೆಲ್ಲ ಏಳು ಕೊಪ್ಪರಿಗೆ ಹೊನ್ನಿಗೆ ಅವರು ಯಾರೂ ಸಾಮಾನ್ಯರಲ್ಲ ನನಗೆ ಗೊತ್ತೇ ಆಗಲಿಲ್ಲ ಇಟ್ಸ್ ಎಲ್ರೂ ಕರೆದಿದಂತ ಇಲ್ಲ ಸಾರ್ ಓನ್ಲಿ ಸ್ಪೆಷಲ್ ಅಂಡ್ ವಿ ವಿ ಐ ಪಿ ವಿ ಐ ಪಿ ಓ ಇದು ಲೆಕ್ಕ ನೋಡಿ ಆ ಪುಣ್ಯಾತ್ಮ ಸಾಮಾನ್ಯರು ಕರೆದು ಊಟನೇ ಆಗಲಿಲ್ಲ ಸಾಮಾನ್ಯರಿಂದಲೇ ಆತ ದೊಡ್ಡವನಾಗಿದ್ದು ಈ ದೊಡ್ಡವರಿಂದ ದೊಡ್ಡವನಾಗ್ಲಿಲ್ಲ ಸಾಮಾನ್ಯರಿಂದ ಬೆಳೆದು ದೊಡ್ಡವ್ರಿಗೆ ಹತ್ರ ಆಗಿದ್ದು ನಾನು ಇವತ್ತಿಗೂ ಸಾಮಾನ್ಯರಿಗೆ ಹತ್ತಿರವಾಗಿದ್ದೇನೆ ದೊಡ್ಡವ್ರ ಸಭಾಸ ದೊಡ್ಡ ಮಾತು ದೊಡ್ಡ ಕೆಲಸಗಳು ದೊಡ್ಡ ದೊಡ್ಡದಾಗಿ ಮನೆ ಇಪ್ಪತ್ತು ಕೋಟಿ ಅಂತೆ ಒಂದು ಮನೇಲಿ ಮತ್ತೆ ಇನ್ನೊಂದು ತೆಗೆದ್ರೆ ಇನ್ನೊಂದು ಇಪ್ಪತ್ತು ಕೋಟಿ ಅಂತೆ ಮತ್ತೆ ಇನ್ನೊಂದು ಮನೇಲಿ ಒಂದು ಇಪ್ಪತ್ತು ಕೆಜಿ ಬಂಗಾರ ಇನ್ನೊಂದು ಕೆಜಿ ಬೆಳ್ಳಿ ಅಂತೆ ದೊಡ್ಡವ್ರದ್ದು ನೋಡಿ ದೊಡ್ಡ ದೊಡ್ಡ ಕೆಲಸಗಳು ಇರ್ತವೆ ನಮಗೆ ಬೇಡ ಸ್ವಾಮಿ ನಿಮ್ಮ ಮನೆ ಬಂಗಾರ ನಿಮ್ಮ ಮನೆಗೆ ಬರ್ತೀನಿ ನಿಮ್ಮ ಮನೇಲಿ ತಿಂತೀನಿ ನನಗೆ ಸಾಕು ನಿಮ್ಮ ಮನೇಲಿ ಒಂದು ಚಾಪೆ ಹಾಕಿ ಕೈಯೇ ನನಗೆ ದಿಂಬು ಸಾಕು ನೀವಿಡೋ ಒಂದು ಗಂಜಿ ಊಟ ಇಟ್ಟರು ಸಾಕು ಆ ಒಂದು ಪುಟ್ಟದಾಗಿ ತಂಬಿಟ್ಟಿಟ್ರು ಸಾಕು ಬದುಕು ಇಂಥ ವ್ಯಕ್ತಿಗಳಿಂದ ದೂರವಿರಿ ಸಮಯ ಅವರು ಅಂದ್ರೆ ಅವನು ನಮ್ಮನ್ನ ತುಚ್ಚೀಕರಿಸುತ್ತಿದ್ದಾನೆ ನಮ್ಮನ್ನ ತುಂಬಾ ಕೆಳಮಟ್ಟಕ್ಕೆ ದೂಡುತ್ತಿದ್ದಾನೆ ನಮ್ಮಲ್ಲಿ ಒಂದು ಅಭದ್ರತಾ ಭಾವನ ದೂಡುತ್ತಿದ್ದಾನೆ ಗೊತ್ತೇನೋ ಇದು 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 ಏನ್ ಬ್ರ್ಯಾಂಡ್ ಗೊತ್ತೇನೋ ಅಂತಾನೆ ಬ್ರ್ಯಾಂಡ್ ಬಗ್ಗೆ ಮಾತನಾಡುವ ವ್ಯಕ್ತಿಯನ್ನು ಪಕ್ಕದಲ್ಲಿ ತಂದಿಟ್ಕೋಬೇಡಿ ಸ್ಟ್ಯಾಂಡರ್ಡ್ ಬಗ್ಗೆ ಚಿಕ್ಕ ಬಟ್ಟೆ ಮಾತನಾಡೋ ವ್ಯಕ್ತಿಯನ್ನು ಪಕ್ಕದಲ್ಲಿ ತಂದಿಟ್ಕೋಬಿಡಿ ನಮ್ಮ ಸ್ಟ್ಯಾಂಡರ್ಡ್ ಅನ್ನ ಕೆಳಗಡೆ ಆಗ್ತಿದ್ದಾನೆ ಜೀವನದಲ್ಲಿ ತುಂಬಾ ನೋವು ತಿಂದುಬಿಡ್ತೇವೆ ಕಳೆದೋಗ್ಬಿಡ್ತೇವೆ ಕೆಟ್ಟೋಗ್ಬಿಡ್ತೇವೆ ದಾರಿ ಹಿಡಿದು ಬಿಡ್ತೇವೆ ಎಚ್ಚರಿಕೆ ಅಂತ ಹೇಳ್ತಾ ಬನ್ನಿ ಈ ವಾರದ ಭವಿಷ್ಯ ನೋಡ್ಬಿಡೋಣ ಮಖ ನಕ್ಷತ್ರ ಚಂದ್ರ ಕೇತು ರಾಮ ರಾಮ ಅದರಲ್ಲೂ ಸಿಂಹರಾಶಿಲಿ ಕುಳಿತಿದ್ದಾನೆ ಆ ಸೂರ್ಯ ರಾಶಿಯಲ್ಲಿ ಅಮ್ಮನ ಮನೆಯಲ್ಲಿ ಕುಳಿತಿದ್ದಾನೆ ಇನ್ನಷ್ಟು ದೊಂಬಿ ದೊಂಬಿಗಳ ಗೊಂದಲ ಗೊಂದಲಗಳ ನಾಯಕರುಗಳ ಮುಖವೆಲ್ಲ ಹೊರಗಡೆ ಬರ್ತಿದೆ ಇನ್ನು ಬರುತ್ತೆ ನೋಡಿ ಗುರುವಕ್ರ ದೊಡ್ಡ ದೊಡ್ಡವ್ರ ಕಾರ್ಯಗಳು ದೊಡ್ಡ ದೊಡ್ಡವ್ರ ಮಾತುಗಳು ದೊಡ್ಡ ದೊಡ್ಡವರ ವ್ಯಕ್ತಿತ್ವ ದೊಡ್ಡ ದೊಡ್ಡವರ ಭಾವಗಳು ಇನ್ನಷ್ಟು ಹುಳಿ ಎಂಡಿಸುತ್ತದೆ ಈ ವಾರ ನೋಡಿ ಅದರಲ್ಲೂ ಸರ್ಕಾರ ಮಟ್ಟದ ರಕ್ಷಣಾ ಇಲಾಖೆಯ ವ್ಯಕ್ತಿಗಳಿಗೆ ತಲೆನೋವು ತಪ್ಪಿದ್ದಲ್ಲ ಅಂತ ಯಾವಾಗ್ಲೂ ಹೇಳಿದ್ದೆ ಮನೆ ಮುಂದ್ಗಡೆ ದೀಪ ಹಚ್ಕೊಳ್ಳಿ ಹೇಳಿದ ಕುಜರಾಹು ಸಂಧಿ ಈ ಒಂದು ಪ್ರಕೃತಿ ಮುನಿದೇತುತ್ತದೆ ಏನ್ರಿ ಇದು ಒಂದೇ ವಾರದಲ್ಲಿ ಮೂರ್ ಮೂರು ಜನ ಹತ್ಯೆ ಎಲ್ಲರ ಮೈಯಲ್ಲೂ ಹರಿಯೋದು ಒಂದೇ ರಕ್ತ ಯಾವ ನಾಯಕನ ಮಕ್ಕಳು ಸಾಯಲಿಲ್ಲ ಇಷ್ಟೇ ಹೇಳಬಲ್ಲೆ ಯಾವ ನಾಯಕನೂ ಹೋಗ್ಲಿಲ್ಲ ಯಾವ ನಾಯಕನ ಮಕ್ಕಳು ಅದರಲ್ಲಿಲ್ಲ ನಮ್ಮಂತವರನ್ನ ಪ್ರಚೋದಿಸಿದಿ ಬೀದಿ ತಂದು ನಿಲ್ಸಿ ನಮ್ಮಗಳನ್ನ ಕೆಡಿಸಿ ಸಾಯಿಸಿ ಇವ್ರುಗಳೇ ಬೇಕಾದ್ರೆ ಸಾಯಿಸಿಬಿಟ್ಟು ಬೇಕಾದರೂ ಇವ್ರು ವೋಟ್ ಬ್ಯಾಂಕ್ ಮಾಡಿಕೊಳ್ಳತಕ್ಕಂತ ಶುದ್ಧ ಪಶು ಜಾತಿಗಳ ವ್ಯಕ್ತಿಗಳು ಇವ್ರ ಮಾತುಗಳಿಗೆ ಒಳಗಾಗ್ಬೇಡಿ 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 ಅಂತ ಹೇಳ್ತಲ್ಲೇ ಇದೆ ಇದು ಮೂರ್ ತಿಂಗಳ ಹಿಂದ್ಗಡೆನೆ ಹೇಳಿದೆ ಕುದುರಾಹು ಸಂಧಿ ಬರುತ್ತೆ ನಮ್ ನಮ್ಮಲ್ಲಿ ಬೆಂಕಿ ಇಡ್ತಾರೆ ಅಂತ ಇಡೀ ಮಂಗ್ಳೂರೆಲ್ಲ ಕರ್ನಾಟಕಕ್ಕೆ ಬೆಂಕಿ ಇಟ್ಟು ಬಿಡುತ್ತಾರೆ ಇದು ಪರಮ ಸತ್ಯ ಯಾರು ಧರ್ಮದ ಹೆಸರಿನಲ್ಲಿ ಓಟು ಕೇಳ್ತಾನೆ ಯಾರು ಜಾತಿ ಹೆಸರಿನಲ್ಲಿ ಬೆಂಕಿ ಹಚ್ತಾನೆ ಭಾಷೆ ಹೆಸರಿನಲ್ಲಿ ಬೆಂಕಿ ಹಚ್ತಾನೆ ಅವನನ್ನ ಹತ್ತಿರಕ್ಕೂ ಸೇರ್ಸ್ಬೇಡಿ ಅಭಿವೃದ್ಧಿ ಹೆಸರಿನಲ್ಲಿ ಜಗಳ ಯಾರಾದ್ರೂ ಆಡಿದಾರ ರಸ್ತೆ ನೀರು ಏನೇನ್ ಆಗಿದೆ ಗೊತ್ತಾ ಬದುಕು ಕೊರೋನಾ ಬಂದ ಮೇಲೆ ಎಷ್ಟು ಜನಕ್ಕೆ ಅನ್ನ ಕೊಟ್ಟಿದ್ದಾರೆ ಎಷ್ಟು ಜನಕ್ಕೆ ಬದುಕು ಕೊಟ್ಟಿದ್ದಾರೆ ಎಷ್ಟು ಜನಕ್ಕೆ ನೆರಳು ಯಾರಾದ್ರೂ ಮಾತಾಡ್ತಾರ ಮಕ್ಕಳೇ ಪ್ರಚೋದನೆ ಮಾಡ್ತಾನೆ ಅಂದ್ರೆ ಅಂತ ವ್ಯಕ್ತಿಗಳಿಂದ ದೂರವೇ ಇವನೇ ಇಂತ ಇಂತ ವ್ಯಕ್ತಿಗಳಿಂದ ಕೂಡ ದೂರ ಇರಬೇಕು ಆ ಸಮೀಕ್ ಟೋಪಿ ಆಗ್ತಾನೆ ಆ ಸಮೀಕೊಂದು ಕಾಷಾಯ ಆಗ್ತಾನೆ ಆ ಸಮೀಕೊಂದು ರುದ್ರಾಕ್ಷಿ ಆಗ್ತಾನೆ ಆ ಸಮೀಕೊಂದು ಸಿಲುಬೆ ಹಿಡಿತಾನೆ ನೆನಪಿಟ್ಟುಕೊಳ್ಳಿ ಇವರು ಇವರ ಇವರು ಬೆಳಿಲಿಕ್ಕೆ ಇವ್ರದ ಸ್ವತ್ತುಗಳು ಎಷ್ಟು ನೋಡಿ ಬೆಳೆದಿರೋರು ನಮ್ಮಗಳ ಸ್ವತ್ತುಗಳು ಎಷ್ಟು ಹಾಳಾಯ್ತು ನೋಡಿ ನಮ್ಮ ಬದುಕುಗಳು ಎಲ್ಲಿ ಬಂದು ನಿಂತಿದೆ ನೋಡಿ ಎಷ್ಟು ಜಾಬ್ಗಳು ಕ್ರಿಯೇಟ್ ಮಾಡಿದ್ದಾರೆ ಎಷ್ಟು ಪೆನ್ಷನ್ ಕೊಡ್ತಿದ್ದಾರೆ ನಿರುದ್ಯೋಗ ಭತ್ಯೆ ಇದೆಯಾ ಬೇಡ ತಿಂಗಳ ಒಂದ್ ಎರಡು ಸಾವಿರ ರೂಪಾಯಿ ರೇಷನ್ ಕೊಡ್ತಿದಾರಾ ಕಡಿಮೆ ದರದಲ್ಲಾದ್ರೂ ಹೋಗ್ಲಿ ಇಲ್ಲ ಇವರು ಕೊಡುವುದಿಲ್ಲ ಇವ್ರು ಕೊಡೋ ಮೂರ್ ಕೆಜಿ ಅಕ್ಕಿಂದ ದೊಡ್ಡದಾಗ ಏನೋ ಇವನ್ ಜೇಬಿಂದ ಕೊಟ್ಟ ಹಾಗೆ ಇವರ ಆಸ್ತಿಗಳನ್ನ ನೋಡಿ ಓ ಪುಣ್ಯಾತ್ಮನ ಹತ್ರ ಮೂರ್ ಹೆಲಿಕಾಪ್ಟರ್ ಒಂದ್ ಪ್ಲೇನ್ ಇದೆ ನಮ್ಮ ರಾಜ್ಯದ ಪ್ರಭಾವಿ ಸಚಿವರುಗಳ ಹತ್ತಿರ ನಮ್ಮ ರಾಜ್ಯವನ್ನು ಆಳಿರತಕ್ಕಂತ ದೊರೆ ಮಟ್ಟದ ವ್ಯಕ್ತಿಗಳ ಹತ್ರ ಪ್ಲೇನುಗಳು ಚಾರ್ಟರ್ ಪ್ಲೇನ್ಗಳು ಹೆಲಿಕಾಪ್ಟರ್ ಗಳು ಇದ್ದಾವೆ ಒಬ್ಬ ಮಾಮೂಲಿ ರೌಡಿ ಆಗಿದ್ದಂತ ವ್ಯಕ್ತಿ ಒಂದು ಜಾತಿಯ ಹೆಸರಿನಲ್ಲಿ ಯಾವ ಮಟ್ಟಕ್ಕೆ ಬೆಳೆದು ಕೊಳ್ಳೆ ಹೊಡೆದು ನಿಂತಿದ್ದಾನೆ ಅಂದ್ರೆ ನೀವು ನಂಬೋಲ್ಲ ಅಂತ ವ್ಯಕ್ತಿಗಳನ್ನು ಈ ವಿದ್ಯೆ ಕರ್ಕೊಂಡು ಹೋಗಿ ನೋಡಿದ್ದನ್ನು ನೋಡಿಬಿಟ್ಟು ದಂಗ ಆಗ್ಬಿಟ್ಟಿದ್ದಾನೆ ಏನೋ ಈ ವ್ಯಕ್ತಿ ಎಲ್ಲಿದ್ದ ಇಪ್ಪತ್ತೈದು ವರ್ಷಗಳ ಹಿಂದ್ಗಡೆ ರಾಮಚಂದ್ರ ಆ ಮಟ್ಟಕ್ಕೆ ನೆನಪಿಟ್ಟುಕೊಳ್ಳಿ ಮಕ್ಕಳೇ ದಯಮಾಡಿ ಜಾತಿ ಧರ್ಮದ ಹೆಸರಿನಲ್ಲಿ ಹೋಗ್ಬೇಡಿ ಬೆಂಕಿ ಹಚ್ತಾರೆ ಅಲ್ಲೊಂದು ಬಂದು ಅಲ್ಲಿ ಸತ್ತವ್ರು ಯಾರು ನಮ್ಮನೆಯವ್ರು ಇವ್ರ ಮನೆಯವರ ಬೆಂಕಿ ಬಿದ್ದಿದ್ ಯಾರ ಮನೆಗೆ ನಮ್ಮನೆಗೆ ಇವ್ರ ಮನೆಗ ದಯಮಾಡಿ ಬೇಡ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಂಧಿ ಪಾರ್ಸಿ ನಾವೆಲ್ಲ ಒಂದೇ ಮಕ್ಕಳೇ ನಾವೆಲ್ಲ ಒಂದೇ ಅಹಂ ತತ್ವ ಮಸಿ ಜಾಗ್ರತೆ ಈ ವಾರ ಇನ್ನಷ್ಟು ಪ್ರಕ್ಷುಬ್ಧ ನನಗದೇ ಯೋಚನೆ ಈ ಕುಜರಾಹು ಬಿಡುಗಡೆ ಆಗುವಷ್ಟಲ್ಲಿ ರಾಮರಾಮ ಅನ್ಸುತ್ತೆ ಹೌದು ಜಾಗ್ರತೆ ಮೇಷರಾಶಿ ದೊರೆ ಮಟ್ಟದ ವ್ಯಕ್ತಿ ಅದರಲ್ಲೂ ಈ ಸ್ಪೋರ್ಟ್ಸು ಮಿಲಿಟರಿ ಡಿಫೆನ್ಸು ರಕ್ಷಣಾ ಇಲಾಖೆ ಭೂಮಿ ಇಲಾಖೆ ಸರ್ವೆ ಇಲಾಖೆ ನೀರಾವರಿ ಇಲಾಖೆ ಈ ರೀತಿಯ ವೃತ್ತಿ ವ್ಯವಹಾರ ಉದ್ಯೋಗದಲ್ಲಿರತಕ್ಕಂಥವರಿಗೆ ಒತ್ತಡವೂ ಜಾಸ್ತಿ ಪ್ರೆಷರೂ ಜಾಸ್ತಿ ಲಾಭವೂ ಜಾಸ್ತಿ ಎಲ್ಲಿ ಒತ್ತಡ ಇರುತ್ತೋ ಅಲ್ಲಿ ಲಾಭನೂ ಇರುತ್ತೆ ಅಡ್ಡದಾರಿ ಲೋಗೋರು ಅಡ್ಡಡ್ಡ ಆಗಿಬಿಡ್ತೀರಿ ಜಾಗ್ರತೆ ಮುಖ್ಯವಾಗಿ ರೈತರು ಸ್ವಲ್ಪ ಎಚ್ಚರಿಕೆ ಈ ತರಕಾರಿಗಳನ್ನ ಬೆಳೀತಕ್ಕಂಥವ್ರಿಗೂ ಸ್ವಲ್ಪ ಎಳೆದಾಟ ಉಂಟು ಎಚ್ಚರಿಕೆ ಬೆಲೆಗಳು ದಿಢೀರ್ ಕುಸಿತಕ್ಕಂಥದ್ದು ಉಂಟು ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿದೆ ಪರಿಶ್ರಮ ಪಡತಕ್ಕಂಥವರಿಗೆ ಅದ್ಭುತ ಪ್ರಗತಿ ಆಗತಕ್ಕಂಥದ್ದು ಗುರು ವಕ್ರವಾಗಿಯಾದರೂ ಸ್ವಲ್ಪ ಕನ್ಫ್ಯೂಷನ್ಗಳು ಈ ಕೋರ್ಸ್ ತಗೊಳ್ಳ ಆ ಕೋರ್ಸ್ ತಗೊಳ್ಳ ಅನ್ನತಕ್ಕಂಥದ್ದು ಕೇಳಿ ಡಿಸಿಷನ್ ಮಾಡ್ಕೊಳ್ತಕ್ಕಂಥದ್ದು ಮಾಡಿ ನಿಮಗ್ ರಿಸ್ಕ್ ನೀರಿದ್ದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ದೊಡ್ಡ ರಿಸ್ಕಿನ ವ್ಯವಹಾರಗಳು ದೊಡ್ಡ ರಿಸ್ಕಿನ ಇನ್ವೆಸ್ಟ್ಮೆಂಟ್ಗಳು ಮಾಡಲಿಕ್ಕೆ ಉತ್ತಮವಲ್ಲ ಮೇಷ ವೃಷಭ ರಾಶಿ ಅನುಕೂಲ ಲಾಭಕರ ನೋಡತಕ್ಕಂಥ ವಾರ ಕಲಾವಿದರಿಗೆ ಅದ್ಭುತ ಸಂಕಲ್ಪ ಇವನ್ ಫ್ಯಾಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ ಅದ್ಭುತವಾದಂತ ಅವಕಾಶಗಳ ಸಂಗಮ ಸ್ತ್ರೀಯರಿಗೆ ಸಂಬಂಧಿತ ವ್ಯವಹಾರ ಉದ್ಯೋಗದಲ್ಲಿರತಕ್ಕಂಥವ್ರಿಗೂ ಅದ್ಭುತ ಅವಕಾಶಗಳ ಸಂಗಮ ಮಿಥುನ ರಾಶಿ ನಿಮಗೂ ಚೆನ್ನಾಗಿದೆ ಈ ವಾರ ತೊಂದರೆ ಇಲ್ಲ ಸ್ವಲ್ಪ ನಿಮಗೆ ವಕ್ರವಾಗಿ ಧನ ಸಂಪಾದನೆ ವಕ್ರವಾಗಿ ಲಾಭಕರ ಈ ಒಂದು ಕನ್ಸಲ್ಟೆನ್ಸಿ ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ ಟೆಕ್ನಿಕಲ್ ಕನ್ಸಲ್ಟೆನ್ಸಿ ಇಂಟೀರಿಯರ್ ಕನ್ಸಲ್ಟೆನ್ಸಿ ಬಂಗಾರದ ಆ ಒಂದು ಕರಕುಶಲ ಕೆಲಸಗಳು ಬೆಳ್ಳಿಯ ಕರಕುಶಲ ಕೆಲಸ ವ್ಯವಹಾರಗಳು ಅದ್ಭುತ ಪ್ರಗತಿಯಾಗತಕ್ಕಂಥ ಒಂದು ವಾರವಾಗಿ ನಿಲ್ಲುತ್ತದೆ ಕರ್ಕಾಟಕ ರಾಶಿ ಅನುಕೂಲಕರವಾಗಿರ್ತಕ್ಕಂಥ ವಾರ ಸ್ವಲ್ಪ ವಕ್ರನಾಗಿ ಅಷ್ಟಮ ಬಂದಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಎಂದಿರಿ ಅವಮಾನಗಳು ಅಪಮಾನಗಳು ಎಲ್ಲಿಂದಲೋ ಮಕ್ಕಳ ವಿಚಾರದಲ್ಲೋ ಕುಟುಂಬದ ವಿಚಾರದಲ್ಲೋ ದೊಡ್ಡ ಲಾಭ ಆನತಕ್ಕಂಥದ್ರಲ್ಲೂ ಅಡ್ಡ ಸಂಪಾದನೆ ಬೇರೆ ರೀತಿಯ ಸಂಪಾದನೆ ಬೇರೆ ಕೆಟ್ಟ ರೀತಿಯ ಆಲೋಚನೆಗಳು ನಿಮ್ಮನ್ನು ಪ್ರಚೋದನೆ ಮಾಡಿಬಿಡಬಹುದು ಎಚ್ಚರಿಕೆ ದ ರಾಂಗ್ ಇಸ್ ಅ ರಾಂಗ್ ನೆನ್ಪಿಟ್ಕೊಳ್ಳಿ ದ ರೈಟ್ ಇಸ್ ಅ ರೈಟ್ ನೀವೇನೇ ಮಾಡಿ ಹೇಗೆ ಮಾಡಿ ತಪ್ಪು ತಪ್ಪೇ ಒಪ್ಪು ಒಪ್ಪೇ ಉಪ್ಪಿನ ಕೆಲಸ ಮಾಡಿ ತಪ್ಪಿಲ್ಲದೆ ಬದುಕು ಕಟ್ ಕಟ್ಟುಬಿರಿ ಏನು ಸಿಂಹರಾಶಿ ಚೆನ್ನಾಗಿದೆ ಗುರು ಅಷ್ಟಮದಲ್ಲಿದ್ದವರು ಸಪ್ತಮಕ್ಕೆ ಬಂದು ವಕ್ರವಾಗಿ ನೋಡುತ್ತಿರುವುದರಿಂದ ನಿಮ್ಮ ಮೇಲೆ ನಿಮ್ಮ ಪರಿಶ್ರಮ ಸ್ವಲ್ಪ ಎಳೆಯುತ್ತೆ ಒಳ್ಳೇದಕ್ಕೂ ಖರ್ಚಾಗುತ್ತೆ ಜವಾಬ್ದಾರಿಗಳಿಗೂ ಖರ್ಚಾಗುತ್ತೆ ಒಂದು ವ್ಯವಹಾರ ಎಕ್ಸ್ಪಾನ್ಷನ್ ಏನೋ ಮಾಡ್ತಿದ್ರ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಲೀಗಲ್ ಇನ್ಸ್ಟಿಟ್ಯೂಷನ್ ಆಶ್ರಮ ಗೋಶಾಲೆ ಈ ತರದ ಒಂದು ವ್ಯವಹಾರ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಮಾಧ್ಯಮ ರಂಗದಲ್ಲಿ ಇರ್ತಕ್ಕಂಥವ್ರಿಗೆ ಪತ್ರಿಕಾ ರಂಗದಲ್ಲಿರ್ತಕ್ಕಂಥವ್ರಿಗೆ ಚೆನ್ನಾಗಿದೆ ಸ್ವಲ್ಪ ಪರಿಶ್ರಮದ ವಾರ ಆದಿತ್ಯ ಹೃದಯ ಸ್ತೋತ್ರ ಪಠಣೆ ಸ್ವಲ್ಪ ಖರ್ಚಿನ ವಾರ ಕೂಡ ಒಂದು ಐವತ್ತು ಜನಕ್ಕಾದ್ರೂ ಇಲ್ಲ ಒಂದು ಐದು ಜನಕ್ಕಾದ್ರೂ ಈ ವಾರ ಏನಾದರೂ ಹಣ್ಣು ಕಾಯೋ ಮಾ ಏನಾದರೂ ಕೊಡತಕ್ಕಂಥ ಒಂದು ಅದ್ಭುತವಾದಂಥ ವಾರ ರಾಶಿ ಚೆನ್ನಾಗಿದೆ ವಾರದ ಆರಂಭ ಸ್ವಲ್ಪ ಒತ್ತಡ ಅನ್ಸಿದ್ರು ಕೂಡ ವಾರ ಪೂರ್ತಿ ಶುಕ್ರ ನಿಮ್ಗೆ ಯೋಗಕಾರಕ ಚೆನ್ನಾಗಿದ್ದಾನೆ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ ಕೇತು ರಾಹುಗಳು ಅಸುರಸ್ಥಾನದಲ್ಲಿದ್ದಾಗ ಎರಡು ಎಂಟು ಬಾಧೆ ತೊಂದರೆ ನೋವು ಅಷ್ಟಮ ಗುಪ್ತ ದೇವಿ ಆರಾಧನೆ ಮಾಡ್ಕೊಳ್ಳಿ ಮನೇಲಿ ಒಂದು ದುರ್ಗಾದಿಕ್ ಬಂದ ಈಗ ಮಂಗಳ ಗೌರಿ ಈ ಒಂದು ಪುಟ್ಟದಾಗಿ ಮಂಗಳವಾರ ಗರುಡ ಪಂಚಮಿ ನಾಗರ ಪಂಚಮಿ ಮಂಗಳ ಗೌರಿ ವ್ರತ ಎಲ್ಲಾ ಬರ್ತಿರೋದ್ರಿಂದ ಏನಾದ್ರೂ ಒಂದು ಐದೈದು ಜನಕ್ಕೆ ಅರಿಶಿನ ಕುಂಕುಮವೋ ತಾಂಬೂಲವೋ ಸಿಹಿಯೋ ಸಿಹಿ ಅನ್ನವೋ ಒಂದಷ್ಟು ಅಕ್ಕಿ ಬೆಲ್ಲ ಕೊಬ್ಬರಿ ಕೊಡ್ತಕ್ಕಂಥದನ್ನ ಮಾಡ್ತಾ ಬನ್ನಿ ಒಂದು ಐದು ಮಂಗಳವಾರ ಒಂದು ಒಂಬತ್ತು ಮಂಗಳವಾರ ಆ ಒಂದು ಕುತ್ತಿಗೆ ಸೊಂಟ ಇಲ್ಲೋ ಒಂದು ನರ ದೌರ್ಬಲ್ಯ ಇದೆಯಲ್ಲ ವಿಶೇಷವಾಗಿ ನರ ದೌರ್ಬಲ್ಯಕ್ಕೆ ಶಂಕರಾಮೃತದ ಜೊತೆ ವಿಶುದ್ಧಿ ಕೊಡುತ್ತಿದ್ದೇವೆ ಸೇವಿಸಿ ಅದ್ಭುತ ಪ್ರಗತಿ ಏನೂ ತೊಂದರೆಗಳಾಗಲ್ಲ ಏನು ತುಲಾ ರಾಶಿ ಹಾಗೂ ಮಿಕ್ಕ ರಾಶಿಗೆ ಈ ವಾರಬಲ ಹೇಗಿದೆ ಒಂದು ಬಲ ಬ್ರೇಕ್ ತಗೊಂಡು ಮಾತಾಡೋಣ ಮಾತೃದೇವೋ ಡಯಾಬಿಟಿಕ್ ಅಥವಾ ಥೈರಾಯ್ಡ್ ಇರಬಹುದು ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇರಬಹುದು ಪಿಸಿಒಡಿ ಪ್ರಾಬ್ಲಮ್ ಇರಬಹುದು ಎಲ್ಲದಕ್ಕೂ ರಾಮಬಾಣ ನಮ್ಮ ಅಮ್ಮ ಡಯಟ್ ಅಂಡ್ ಡಯಾಬಿಟಿಕ್ ರೈಸ್ ನಿತ್ಯ ಸೇವಿಸಿ ನಿರಂತರ ಆರೋಗ್ಯ ಗಳಿಸಿ ನಮಾಮಿ ಶಂಕರ ಏನಾಯ್ತಮ್ಮ ಅವ್ರಿಗೆ ಲೋ ಶುಗರ್ ಪ್ರಾಬ್ಲಮ್ ಇದೆ ಗುರುಜಿ ಅಭಿಷ್ಟ ಸಿದ್ಧಿರಸ್ತು ಲೋ ಶುಗರ್ ಇರಲಿ ಇಲ್ಲವೇ ಹೈ ಶುಗರ್ ಇರಲಿ ಸದಾ ನಿಮ್ಮ ಜೊತೆ ಮೇಷ ಇರಲಿ ಭರತನಾಟ್ಯದಲ್ಲಿ ತುಂಬಾ ಅಚೀವ್ ಮಾಡ್ಬೇಕಂತ ಆಸೆ ಗುರುಜಿ ಆದರೆ ಕಾಲು ನೋವು ಮಂಡಿ ನೋವು ಜಾಸ್ತಿ ಆಗಿದೆ ಮಗು ಚಿಂತೆ ಇದೆಯಲ್ಲ ದೇಹದಲ್ಲಿ ಯಾವುದೇ ರೀತಿಯ ನೋವಿರಲಿ ಸದಾ ನಿಮ್ಮ ಜೊತೆ ನಿರ್ಗುಂದಿ ಇರಲಿ ಶಂಕರ ನಮಾಮಿ ಶಂಕರ್ ತುಲಾ ರಾಶಿ ಶುಕ್ರ ಆದರೂ ಅಸುರ ಗ್ರಹಗಳು ನಿಮ್ಮ ಮನೆಯಲ್ಲೇ ಇದೆ ಭೂಮಿ ವ್ಯವಹಾರ ಪಾಲುದಾರಿಕೆಯ ವ್ಯವಹಾರ ಕೊಡುವುದು ತೆಗೆದುಕೊಳ್ಳುವುದು ಸ್ನೇಹಿತರು ನಂಬಿಕೆ ಜಾಗ್ರತೆ ಮನಸ್ಸು ಎಲ್ಲೋ ಪ್ರಕ್ಷುಬ್ಧ ವ್ಯಾವಹಾರಿಕವಾಗಿ ಚೆನ್ನಾಗಿದೆ ಕನ್ಸಲ್ಟೆಂಟ್ ಆಗಿ ಲೀಗಲ್ ಕನ್ಸಲ್ಟೆಂಟ್ ಮೀಡಿಯಾ ಕನ್ಸಲ್ಟೆಂಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಟೆಕ್ನಿಕಲ್ ಕನ್ಸಲ್ಟೆಂಟ್ ಅದ್ಭುತ ಆದರೂ ಪರಿಶ್ರಮದ ವಾರವಾಗಿರೋದ್ರಿಂದ ಅನಿ ನಿತ್ಯ ಗಣೇಶ ಅಷ್ಟೋತ್ತರ ಆಯ್ತು ಅಂದ್ರೆ ಒಂದು ಗಣ ಬಂದ ಇಟ್ಟು ಒಂದು ಇಪ್ಪತ್ತೊಂದು ದಿನ ಯಾವ್ದೋ ಒಂದು ಕೆಲಸ ನೆನೆಸ್ಕೊಂಡು ತಲೆ ಕೆಟ್ಟಿದ್ರೆ ಒಂದು ಎಜುಕೇಶನ್ ವಿಚಾರ ಇಲ್ಲ ಜಾ ಚೇಂಜ್ ಆಫ್ ಜಾಬ್ ಅವ್ರ ಪ್ಲೇಸ್ ಯಾವ್ದು ಬರೋ ದುಡ್ಡು ಏನೋ ಒಂದು ತಳಲಾಟ ಇದೆ ಗಣೇಶ ಅಷ್ಟೋತ್ತರ ಹೇಳ್ಕೊಳ್ಳಿ ನಿತ್ಯ ಒಂದು ಅವಲಕ್ಕಿ ಪ್ರಸಾದ ಅದರ ಜೊತೆಯಲ್ಲಿ ಒಂದು ಐದು ಮಕ್ಕಳಿಗೆ ಸಿಹಿ ಅನಿಸ್ತಾ ಬನ್ನಿ ಒಂದು ಏಳು ಇಲ್ಲ ಹದಿನಾರು ಇಲ್ಲ ಇಪ್ಪತ್ತೊಂದು ಗುರುವಾರ ಇಲ್ಲ ಸಂಕಷ್ಟಿಯ ದಿನಗಳಂದು ಮಕ್ಕಳಿಗೆ ವೃಶ್ಚಿಕ ರಾಶಿ ತುಂಬಾ ಚೆನ್ನಾಗಿದೆ ಆದ್ರೆ ಆರೋಗ್ಯದ ಕಡೆ ನೋಡಿ ವಿಪರೀತ ಬಲ ದುಮುಕ್ಬೇಡಿ ಆತುರ ಪಡಬೇಡಿ ಭಾಗ್ಯೋದಯ ಸರ್ಕಾರಿ ಮಟ್ಟದ ಕೆಲಸ ಸ್ವಂತ ಕೆಲಸ ಸ್ವಂತ ವ್ಯವಹಾರದಲ್ಲಿ ಇರತಕ್ಕಂಥವ್ರಿಗೆ ಅದ್ಭುತ ಪ್ರಗತಿ ಒಂದಷ್ಟು ಬಂಗಾರವೋ ಬೆಳ್ಳಿಯೋ ನಿಮ್ಗೆ ಅನುಕೂಲ ಆಗತಕ್ಕಂಥ ವಸ್ತುಗಳು ಬರತಕ್ಕಂಥದ್ದು ಒಂದು ಹತ್ತು ಜನಕ್ಕೆ ನೆರಳು ಕೊಡತಕ್ಕಂಥ ವಾರ ದಾನ ಮಾಡತಕ್ಕಂಥ ವಾರ ಅಭಿವೃದ್ಧಿಯ ವಾರ ವಾರಾಂತ್ಯದಲ್ಲಿ ಅಕಸ್ಮಾತ್ ಪ್ರಯಾಣಗಳಾಗತಕ್ಕಂಥ ಸಂದರ್ಭಗಳುಂಟು ಧನಸು ರಾಶಿ ಚೆನ್ನಾಗಿದೆ ಪರಿಶ್ರಮದ ವಾರ ಸ್ವಲ್ಪ ಲಕ್ ಇದೆಯಾ ಇಲ್ವಾ ಯಾವಾಗ್ಲೂ ಲಕ್ಕನ್ನೇ ನೆಚ್ಕೊಂಡು ಕುತ್ಕೋಬಾರ್ದು ಯೋಗವಿದ್ದವನಿಗೆ ಯೋಗ್ಯತೆ ಇರುವುದಿಲ್ಲ ಯೋಗ್ಯತೆ ಇದ್ದವರ ಬಳಿ ಯೋಗವಿರುವುದಿಲ್ಲ ಯಾರೋ ಕೋಟಿಗಳಲ್ಲೊಬ್ಬರು ಯೋಗ್ಯತೆಯಿಂದ ಯೋಗ ಸಂಪಾದಿಸಿಕೊಳ್ಳುವುದು ಅಬ್ದುಲ್ ಕಲಾಂ ತರ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ತರ ಹೌದು ಅಪರೂಪ ಸೊ ಈ ವಾರ ನಿಮ್ಮ ಯೋಗ್ಯತೆಯಿಂದ ಯೋಗ ಸಂಪಾದಿಸಿಕೊಳ್ಳುತ್ತೀರಿ ಅದೃಷ್ಟವನ್ನ ನಿಮ್ಮ ಪರಿಶ್ರಮದಿಂದಲೇ ಪಡೆಯತಕ್ಕಂಥ ವಾರವಾಗಿರುತ್ತೆ ಚೆನ್ನಾಗಿರುತ್ತದೆ ಯೋಚಿಸಬೇಡಿ ತುಂಬ ವಿಶೇಷ ಸ್ತ್ರೀ ಸುಖ ಪುರುಷ ಸುಖ ಕುಟುಂಬ ಸುಖ ಪೂಜಾ ಸುಖ ಒಂದು ಹತ್ತಾರು ಜನಕ್ಕೆ ಅನ್ನ ಬಟ್ಟೆ ಊಟ ಕೊಡತಕ್ಕಂಥ ಒಂದು ವಾರ ಮಕರ ರಾಶಿ ಆರೋಗ್ಯ ನೋಡಿಕೊಳ್ಳಿ ಷಷ್ಟಾಧಿಪತಿ ಸಪ್ತಮದಲ್ಲಿ ಅಷ್ಟಮ ಅಧಿಪತಿಯು ಸಪ್ತಮದಲ್ಲಿ ಸೊ ಅದರಿಂದ ಕೊಡುವುದು ತೆಗೆದುಕೊಳ್ಳುವುದು ಸಂಗಾತಿ ಮಾತುಕತೆ ತಂದೆ ಹೆಂಡತಿ ಗಂಡ ಜಾಗ್ರತೆ ಅಂದುಕೊಳ್ಳುವಾಗ ಬೇಗ ಇರೋದಿಲ್ಲ ಬಟ್ ಆಗದ ಕೆಲಸಗಳು ದಿಢೀರಂತ ಫಲವೃದ್ಧಿ ಆಗತಕ್ಕಂತ ಯೋಗವೂ ಉಂಟು ದೈವಿ ಆರಾಧನೆ ಮಾಡಿಕೊಳ್ಳಿ ಸೋದರಿಯ ಮಕ್ಕಳು ಹೆಂಡತಿಯ ಅಕ್ಕ ತಂಗಿ ಗಂಡನ ಅಕ್ಕ ತಂಗಿ ಅವರ ಮಕ್ಕಳಿಗೆ ಏನಾದರೂ ಸಿಹಿ ಹಣ್ಣು ತಾಂಬೂಲ ಮಂಗಳಗೌರಿ ನಾಗರ ಪಂಚಮಿ ಇದೆಲ್ಲ ಬರ್ತಿದೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ ಸಿದ್ಧತೆಗಳು ಮಾಡ್ಕೊಳ್ಳಿ ಒಳ್ಳೇದಾಗತಕ್ಕಂಥದ್ದು ತೊಂದರೆಗಳಿಲ್ಲ ಆರೋಗ್ಯಂ ಒಂದು ಶಂಕರ ರೆಗ್ಯುಲರ್ ಆಗಿ ಸೇವಿಸಿ ಇಮ್ಯುನಿಟಿ ಬೇಗ ಡಸ್ಟಾಲಜಿ ಥ್ರೋಟ್ ಇನ್ಫೆಕ್ಷನ್ ವಾಟರ್ ಇನ್ಫೆಕ್ಷನ್ ನರ್ವಸ್ ಪ್ರಾಬ್ಲಮ್ ನ್ಯೂರೊಲಾಜಿಕಲ್ ಪ್ರಾಬ್ಲಮ್ ಇವುಗಳ ಒತ್ತಡ ಹಾಕಿಬಿಡ್ತಕ್ಕಂಥದ್ದಾಗುತ್ತೆ ಕುಂಭರಾಶಿ ಚೆನ್ನಾಗಿದೆ ಓಡಾಟದ ವಾರ ಸ್ವಲ್ಪ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಚಂದ್ರ ಸ್ವಲ್ಪ ಈ ನರ್ವಸ್ ಮನೆಗೆ ಬರ್ತಾನೆ ಬುಧನ್ ಮನೆಗೂ ಬರ್ತಾನೆ ಬುಧ ಷಷ್ಟದಲ್ಲಿದ್ದಾನೆ ತುಂಬಾ ಪ್ರೆಷರ್ ಹಾಕೊಳ್ಳೋದು ಮಾನಸಿಕವಾಗಿ ನಿದ್ರೆ ಕೆಡೋದು ಮಾತು ಸ್ವಲ್ಪ ಜಾರೋದು ಕೆಲವು ಮೂರ್ಖರ ಜೊತೆ ಸಹವಾಸ ಮಾಡೋದು ಇಲ್ಲ ಕೆಲವು ಮೂರ್ಖರು ನಿಮ್ಮನ್ನ ಪ್ರಚೋದನೆ ಮಾಡಿ ನಿಮ್ಮಲ್ಲಿ ಉಗ್ರತ್ವ ವ್ಯಗ್ರತ್ವ ವೈರಾಗ್ಯತ್ವ ಈ ಯಾವುದೋ ರೀತಿಯ ಪ್ರಚೋದನೆ ಮಾಡತಕ್ಕಂಥದ್ದು ಆಗಿಬಿಡುತ್ತದೆ ಎಚ್ಚರಿಕೆ ಅಂತ ವ್ಯಕ್ತಿಗಳು ತುಂಬಾ ಇನ್ಫ್ಲುಯೆನ್ಸ್ ಮಾಡ್ತಿದ್ರೆ ಥ್ಯಾಂಕ್ ಯು ವೆರಿ ಮಚ್ ಕಾಂಟ್ರವರ್ಸಿ ಥ್ಯಾಂಕ್ ಯು ವೆರಿ ಮಚ್ ಈ ರೀತಿ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ಯಾವ ತೊಂದರೆಗಳು ಆಗೋದಿಲ್ಲ ನಿರ್ಧಾರಗಳಿಗೆ ಹೋಗಬೇಡಿ ಡಾಕ್ಯುಮೆಂಟೇಶನ್ ರೀಡರ್ ರೈಟರ್ ಸ್ಕ್ರಿಪ್ಟ್ ರೈಟರ್ ಪುಸ್ತಕ ಪತ್ರಿಕೋದ್ಯಮ ಮಾಧ್ಯಮ ಅಲಂಕಾರ ಪೂಜಾ ದೈವ ಕಾರ್ಯ ವಿಶ್ವಕರ್ಮ ಈ ತರದ ವ್ಯವಹಾರ ಉದ್ಯೋಗ ಪೇಂಟಿಂಗ್ ಚಿತ್ರಕಲೆ ಅದ್ಭುತ ಪ್ರಗತಿ ಕಾಣತಕ್ಕಂತ ಒಂದು ವಾರ ಏನು ಮೀನರಾಶಿ ಈ ವಾರ ಸ್ವಲ್ಪ ವಾರದ ಅಂತ್ಯ ಇವತ್ತು ಭಾನುವಾರ ಸೋಮವಾರ ಸ್ವಲ್ಪ ಟೆನ್ಷನ್ ಇರುತ್ತೆ ಬಟ್ ಸೋಮವಾರ ಮಧ್ಯಾಹ್ನದಿಂದಲೇ ತುಂಬ ಅನುಕೂಲ ಈ ವಾರ ನಿಮಗೆ ಓಡೋ ಕೆಲಸಕ್ಕೆ ಓಡಲ್ಲ ಓಡದಿರೋ ಕೆಲಸಕ್ಕೆ ಓಡಬೇಕಾದಂಥ ಪ್ರಸಂಗಗಳು ಅದಲು ಬದಲುಗಳಾಗತಕ್ಕಂಥದ್ದು ಜಾಸ್ತಿ ಟೆನ್ಷನ್ ಆಗದ ಕೆಲಸಗಳಿಗೆ ಟೆನ್ಷನ್ ಟೆನ್ಷನ್ ಇರೋ ಕೆಲಸಗಳು ರಿಲ್ಯಾಕ್ಸೇಷನ್ ಈ ತರದ ಪ್ರಭಾವ ಇರೋದ್ರಿಂದ ದೇವಿ ಆರಾಧನೆ ಮಾಡಿಕೊಳ್ಳಿ ಪಂಚಮದಲ್ಲಿ ಸೂರ್ಯನಿರುವುದರಿಂದ ಶಿವಾರಾಧನೆ ಬೆಳಿಗ್ಗೆ ಎದ್ದ ತಕ್ಷಣ ಆದಿತ್ಯ ಹೃದಯ ಸ್ತೋತ್ರ ಮಹಾಮೃತ್ಯುಂಜಯ ಮಂತ್ರ ಶಿವಪೂಜಾ ಶಿವ ಅಷ್ಟೋತ್ತರ ಶಿವ ಸಹಸ್ರನಾಮ ಇವುಗಳನ್ನು ಕೇಳೋದ್ರಿಂದ ಮನಸ್ಸು ಒಂಥರ ಪ್ರಫುಲ್ಲತೆ ಆಗುತ್ತದೆ ಶಿವ ಸ್ವರೂಪವಾಗಿರ್ತಕ್ಕಂಥ ತಂದೆ ಮಾವಯ್ಯ ಇಂತಹವರ ಸೇವೆ ಮಾಡತಕ್ಕಂಥದ್ದು ಆಶೀರ್ವಾದ ತೆಗೆದುಕೊಳ್ತಕ್ಕಂಥದ್ದು ಮಾಡಿ ಅಂದುಕೊಳ್ಳುವ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿ ಮ್ಯಾನೇಜ್ಮೆಂಟ್ ರೀಟೇಲ್ ಅಡ್ವರ್ಟೈಸಿಂಗ್ ಮಾರ್ಕೆಟಿಂಗ್ ಸೇಲ್ಸ್ ಇಂತಹ ವಿಭಾಗಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದೀರಿ ಅದ್ಭುತ ಪ್ರಗತಿ ಕಾಣತಕ್ಕಂಥ ವಾರವಾಗಿರುತ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಮಾತೃದೇವೋಭವ